ಅಯ್ಯೋ ಇದೇನಿದು, ಅತ್ತೆ ಬಂಧನವಾಗಿದೆ, ಈಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ವಲ್ಲ. ಅರ್ಜುನ್ ಬಂದ್ರ ಒಂದು ಮಾಡೋಕ್ಕೋಗಿ ಇನ್ನೊಂದು ಆಯ್ತಲ್ಲ, ಆ ನಾಗಿನಿ ಸಿಕ್ಬೀಳ್ತಾಳೆ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಏಮ ಸಿಕ್ಬಿಟ್ಟಿದ್ದಾಳಲ್ಲ. ಇವಳೇ ನಾಗಿನಿನ ಅಥವಾ ಏಮುನ್ ರೂಪದಲ್ಲೇ ನಾಗಿನಿ ಬಂದಿದ್ದಾಳ? ನನ್ಗೆ ಯಾವುದನ್ನು ನಂಬೋದಿಕ್ ಆಗ್ತಾ ಇಲ್ಲ, ಎಲ್ಲ ಅಯೋಮಯವಾಗಿ ಕಾಣ್ತಾ ಇದೆ. ನಿಜ ಹೇಳು, ನೀನೇ ನಾಗಿಣಿನ? ಅಯ್ಯೋ ರೀ, ನಾನ್ ಹೇಗ್ ನಾಗಿಣಿ ಆಗೋಕ್ ಸಾಧ್ಯ? ನಾನು ಹೇಮ, ನಿಮ್ ಹೆಂಡ್ತೀರಿ? ಸುಳ್ಳು ಹೇಳಿ ಮಣ್ಣೆರ್ಚೋದಕ್ ನೋಡಿದ್ರೆ ಪರಿಣಾಮ ನೆಟ್ಗಿರೋದಿಲ್ಲ. ನಾನ್ ಯಾಕೆ ಸುಳ್ಳು ಹೇಳಿ ಮಣ್ಣೆರ್ಚಕ್ ಹೋಗ್ಲಿ? ನಾನ್ ನಿಜವಾಗ್ಲೂ ಹೇಮ, ನನ್ನ ನಂಬಿ, ಎಲ್ರು ನಂಬಿ. ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ. ಇವ್ರಿ, ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ನನ್ನ ನಾಗಿಣಿ ಎಲ್ಲ ಹೇಮ. ಅರ್ಜುನ್, ನಿಮ್ಗೂ ನಂಬಿಕೆ ಬರ್ತಾ ಇಲ್ವೇನ್ರೋ? ನಾನ್ ನಿಮ್ ಅಮ್ಮ. ಅಣ್ಣ, ಇದಮ್ಮನೇ ಕಣೋ? ಹೌದು ಕಣೋ ಅರ್ಜುನ್, ನನಗೂ ಹಾಗೆ ಅನಿಸ್ತದೆ. ಇಲ್ಲೇನೋ ತಪ್ಪಾಗ್ತಿದೆ ಕಣೋ. ನನಗೂ ಇವಳು ನನಗೆ ಹೇಮನೆ ಅಂತ ಅನ್ನಿಸ್ತಾ ಇದೆ. ಸರಿ, ಸಮಾಧಾನ ಮಾಡ್ಕೊ. ಒಂದು ನಿಮಿಷ ಬಾ. ನನ್ನ ಶಕ್ತಿ ಇರೋ ಕವಡೆ ಇನ್ನೂ ಅತ್ತೆ ಹತ್ರನೇ ಇದೆ. ಅಕಸ್ಮಾತ್ ಅದೇನಾದರೂ ಭೈರವನ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಕತೆ ಅಲ್ಲಿಗೆ ಮುಗ್ದು ಹೋಗುತ್ತೆ. ನಾನು ಸಾಮಾನ್ಯ ಮನುಷ್ಯಳಾಗಿ ಇದ್ಬಿಡ್ತೀನಿ. ಈಗೇನು ಮಾಡೋದು? ಗುರುಗಳೇ, ಗುರುಗಳೇ. ಮಗಳೇ ಅಮೃತ. ಗುರುಗಳೇ, ಅತ್ತೆನ ಬಿಡಿಸ್ಬೇಕು ಅಂದರೆ ನಾನೇ ನಾಗಿನಿ ಅಂತ ಹೇಳಬೇಕು. ನಿನ್ನ ಅತ್ತೆ ಈಗ ಸಿಕ್ಕಿಬಿದ್ರೆ ಆ ಕವಡೆ ಭೈರವನ ವಶವಾಗಿ ಅವನ ಶಕ್ತಿ ಎರಡಪಟ್ಟಾಗತ್ತೆ. ಆಗ ನೀನು ಜೀವಂತ ಶವವಾಗಿ ಇಲ್ಲೇ ಉಳಿದು ಹೋಗ್ತೀಯ. ಇದಕ್ಕೆ ಬೇರೆ ದಾರಿ ಇಲ್ವಾ ಗುರುಗಳೇ? ಇದೆ. ಏನದು? ಆ ಕವಡೆನ ನೀನೇ ಮತ್ತೆ ವಾಪಸ್ ಪಡ್ಕೋಬೇಕು. ಅದು ಹೇಗೆ ಸಾಧ್ಯ? ಹೇಗಾದ್ರೂ ಮಾಡಿ ನೀನೇ ಆ ಕವಡೆನ ತರಬೇಕು. ಈ ವಿಚಾರದಲ್ಲಿ ನನ್ನ ಸಹಾಯ ನಾನು ನಿರೀಕ್ಷಿಸಬೇಡ. ಈ ಮನೇಲಿ ಯಾರಿಗೆ ಯಾವಾಗ ಏನಾಗುತ್ತೆ ಒಂದು ಗೊತ್ತಾಗ್ತಾನೆ ಇಲ್ಲ. ಇದಕ್ಕೆಲ್ಲ ಕಾರಣ ಆ ನಾಗಿಣಿದೆ. ಅಯ್ಯೋ, ಕಾರಣ ಯಾರಾದ್ರೂ ಏನಾಯ್ತು ಅನ್ಬೋಸ್ತಾರೆ ನಾಗಲೇ ತಾನೆ. ಅಯ್ಯೋ, ಹೀಗೆ ಮಾತಾಡ್ತಾ ಇರ್ತಿರೋ ಅಥವಾ ನನ್ನ ಈ ಬಂಧನದಿಂದ ಬಿಡಿಸೋ ದಾರಿ ಏನಾದ್ರೂ ಯೋಚನೆ ಮಾಡ್ತಿರೋ? ಅಯ್ಯೋ, ನೀ ನಾಗಿಣಿ ಅಲ್ಲ ಅಂದ್ಮೇಲೆ ನೀನ್ ಯಾಕೆ ಬಂಧನಕ್ಕೆ ಒಳಗಾಗಿದ್ಯಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಜ್ಜಿ, ನಿನ್ ಮಾತು ಮಗು ಆ ನಾಗಿಣಿ ನಂಗೆ ಚೆನ್ನಾಗಿ ಗೊತ್ತು, ಆ ನಾಗಿಣಿ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ತಲ್ಲ, ಇದಕ್ಕೇನಾದ್ರೂ ಒಂದು ದಾರಿ ಹುಡುಕಜ್ಜಿ, ಹುಡುಕೋ. ಅಮೃತ, ನಾನು ಹೇಮ, ನಿಮ್ಮತ್ತೆ, ನಿನ್ನಂಬಮ್ಮ, ಎಲ್ಲರೂ ನಂಬಿ. ನಾನು ಹೇಮ, ನಾಗಿಣಿ ಅಲ್ಲ. ನಾನು ಯಾಕೆ ಈಗ ಬಂಧನದಲ್ಲಿದ್ದೀನಿ ನಿನಗೇನಾದರೂ ಗೊತ್ತಾ? ನನಗೂ ಏನು ಗೊತ್ತಾಗ್ತಾ ಇಲ್ಲ. ಸುಳ್ಳು ಹೇಳಬೇಡ. ನಿನ್ ಸುಳ್ಳು ಹೇಳಿ ಹೇಳಿ ನಮ್ಮ ಮನೆಯವ್ರ ಸಂತೋಷಕ್ಕೆ ಸಮಾಧಿ ಕಟ್ಬಿಟ್ಟೆ. ಅತ್ತೆಗೆ ಎಷ್ಟು ಗೊತ್ತೋ ಅಷ್ಟು ನನಗೂ ಗೊತ್ತಿರೋದು. ಇದನ್ನ ನಾವು ನಂಬೇಕಾ? ನೀವು ನಂಬಿದ್ರು ನಂಬದೇ ಇದ್ರು ಇದೇ ಸತ್ಯ. ಅಂದ್ರೆ ನಾಗಿನಿಂದ ನಮ್ಮ ಮನೆಯವ್ರ ಏನಾದ್ರೂ ಪರವಾಗಿಲ್ವಾ? ನಾಗಿನಿಂದ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಅಮೃತ ಅವ್ರ ಬಗ್ಗೆ ಇನ್ ಯಾರಾದ್ರೂ ಇನ್ನೊಂದು ಹೆಚ್ಚಿಗೆ ಮಾತಾಡಿದ್ರು ನಾನ್ ಸುಮ್ಮನೆ ಇರೋದಿಲ್ಲ. ಹುಷಾರ್ ಸ್ವಾಮಿ
ಅಲ್ಲ ಅಂತ ಹೇಳ್ತಿದ್ದಾಳೆ, ಆದರೆ ನೀವು ಅವಳೇ ನಾಗಿನಿ ಅಂತ ಹೇಳ್ತಾ ಇದ್ದೀರಾ. ಕಳ್ಳರು ಯಾರು ತಾನೇ ತಾವು ಕಳ್ತನ ಮಾಡಿದೀನಿ ಅಂತ ಒಪ್ಕೋತಾರೆ? ಇಲ್ಲ ತಾನೆ? ಇದು ಸಹ ಹಾಗೇನೆ. ಈಗ ಮುಂದೆ ಏನ್ ಮಾಡೋದು ಬಾಬಾ? ನೋಡು, ನೀನು ನಾಗಿನಿನ ಅಂತ ಕೇಳಿದ್ರೆ ಮತ್ತೆ ಅದೇ ಸುಳ್ಳನ್ನ ಹೇಳ್ತಾಳೆ. ಹೇಮಾನ ಎಲ್ಲೋ ಬಚ್ಚಿಟ್ಟು ಅವಳ ರೂಪದಲ್ಲಿ ಆ ನಾಗಿನಿ ಬಂದಿದ್ದಾಳೆ. ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ನಾಗಮಣಿ ವಿಷಯನೂ ಅವ್ರಿಗೆ ಗೊತ್ತಾಗುತ್ತೆ. ನೀನೇನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ನಿನ್ನ ಸಾವಿಂದ ಯಾವ ಪರಿಹಾರ ಸಿಗೋದಿಲ್ಲ ವಿಷ್ಣು. ಇನ್ನ ಯಾವತ್ತು ಸಾವಿನ ಮಾತಾಡ್ಬೇಡ, ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ ಬಾಬಾ, ಸುಮ್ಮನೆ ಬಾ ನನ್ನ ಜೊತೆ. ಅಮೃತ ಅವರೇ, ಯಾರು ನಿಮ್ಮನ್ನ ನಂಬ್ತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ನಿಮ್ಮನ್ನ ನಂಬಿದ್ದೀನಿ, ನಂಬ್ತೀನಿ, ನಂಬ್ತಾನೆ ಇರ್ತೀನಿ. ಅಜ್ಜಿ ಹೇಳ್ದಾಗೆ ದೇವ್ರ ಮುಂದೆ ನಿಂತ್ಕೊಳ್ಳಿ, ಒಂದು ವೇಳೆ ನೀವೇ ನಾಗಿನಿ ಆಗಿದ್ರೆ ಅದು ನಿಮ್ಮನ್ನ ಬಂಧಿಸ್ಬೇಕಲ್ವಾ, ಅಷ್ಟೇ ತಾನೆ? ಅರ್ಜುನ್ ಅವರೇ, ಅವ್ರು ಹಾಗೆ ಹೇಳ್ತಾರೆ ಅಂತ ನೀವು ಹಾಗೆ ಹೇಳ್ತಿದ್ದೀರಲ್ಲ. ನೋಡ್ದೇನೋ, ಇವಳು ಅಸಲಿ ಎತ್ತು. ದೇವ್ರ ಮುಂದೆ ಹೋಗಿ ನಿಂತ್ಕೋ ಅಂದ್ರೆ ಎಲ್ಲಿ ಬಂದಿ ಆಗ್ಬಿಡ್ತೀನೋ ಅಂತ ನಾಟ್ಕೋಡ್ತಿದ್ದಾಳೆ. ಅಮೃತವ್ರೆ, ನೀವು ಹೋಗಿ ದೇವ್ರ ಮುಂದೆ ನಿಂತ್ಕೊಳ್ಳಿಲ್ಲ ಅಂದ್ರೆ ನನ್ನ ಪ್ರೀತಿ ಮೇಲೆ ಆಣೆ. ಇಂಥ ಸಣ್ಣ ಪುಟ್ಟದಕ್ಕೆಲ್ಲ ನಮ್ಮ ಪ್ರೀತಿ ಮೇಲೆ ಯಾಕೆ ಆಣೆ ಇಡ್ತೀರಾ? ಇದು ನಿಮಗೆ ಹಾಗೆ ಬೇರೆಯವ್ರಿಗೆ ಸಣ್ಣ ವಿಷಯ ಆಗಿರ್ಬೋದು, ಆದರೆ ನನಗಿದು ಸಣ್ಣ ವಿಷಯ ಅಲ್ಲ. ನಿಮ್ಮ ಮರ್ಯಾದೆನೂ ಒಂದೇ, ನನ್ನ ಮರ್ಯಾದೆನೂ ಒಂದೇ, ನಿಮ್ಮನ್ನು ಅನುಮಾನಿಸೋದು ಒಂದೇ, ನನ್ನನ್ನು ಅನುಮಾನಿಸೋದು ಒಂದೇ. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ದೇವ್ರ ಹತ್ರ ಹೋಗಿ ನಿಂತ್ಕೊಳ್ಳಿ. ಅಮೃತ ಹೋಗಮ್ಮ, ನಿನ್ನ ಗಂಡ ಗಿಳಿಗೇಳ್ದಂಗೆ ಹೇಳ್ತಿದ್ದಾನೆ, ಯಾಕೆ ಹೋಗೋದಕ್ಕೆ ಭಯನಾ? ಹಿಂದೆ ಮುಂದೆ ನೋಡ್ತಾ ಇದೆಯಾ? ಅಜಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ತಾನೆ, ಮಧ್ಯದಲ್ಲಿ ನಿಮ್ದೇನು ರಾಗ? ಅಮೃತ ಅವರೇ ಹೋಗಿ. ಅಯ್ಯೋ ದೇವ್ರೆ, ಅತ್ತೆ ಸೆರಗಲ್ಲಿರೋ ಕವಡೆನ ನನಗೆ ಉಳಿಸ್ಕೊಡೋ ಬದಲು ನನ್ನನ್ನೇ ಈ ತರ ಕಷ್ಟದಲ್ಲಿ ಸಿಕ್ಕಾಕಿಸ್ತಾ ಇದೆಯಲ್ಲ. ಅಮೃತ ನಿಂತ್ಕೋ. ಯಾಕ್ ಬಾಬಾ? ನಾನು ನನ್ನ ಕೆಲಸವನ್ನು ಮಾಡುವಾಗ ಯಾರು ಯಾಕೆ ಅನ್ನೋ ಪ್ರಶ್ನೆಗಳನ್ನ ಕೇಳಬಾರದು. ಹಾಗಲ್ಲ ಬಾಬಾ. ತಾಯಿ, ಇದು ನನ್ನ ಮನವಿಯಲ್ಲ, ಆಜ್ಞೆ. ನನ್ನ ಆಜ್ಞೆಯನ್ನ ಈ ಮನೆಯವರೆಲ್ಲ ಪಾಲಿಸಬೇಕು ಅಷ್ಟೇ. ಬಾಬಾ, ಯಾವಾಗ ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗೋದಿಲ್ವಲ್ಲ. ಏನು ಮಂತ್ರ ಹೇಳ್ತಾ ಇದ್ದಾನೆ? ಆ ಮಂತ್ರಕ್ಕೆ ನನ್ನ ಶಕ್ತಿಯೆಲ್ಲ ಇವನಿಗೆ ವರ್ಗಾವಣೆ ಆಗೋದ್ರೆ ನಾನು ನನ್ನ ನಾಗಲೋಕಕ್ಕೆ ಮತ್ತೆ ವಾಪಸ್ ಹೋಗೋದಕ್ಕಾಗಲ್ಲ. ನಾನು ನನ್ನ ನಾಗಲೋಕನ ಮರಿಬೇಕಾಗತ್ತೆ, ನಾಗಮಣಿನು ಸಹ ಮರಿಬೇಕಾಗತ್ತೆ. ದೇವ್ರೆ, ಹೀಗಾಗದೇ ಇರೋ ಥರ ನೋಡ್ಕೋಪ್ಪ.
ನಾಗಿಣಿ ಅಲ್ಲ, ನಮ್ಮಮ್ಮ. ಹೌದು ಬಾಬಾ, ಇವಳು ನನ್ನ ಸೊಸೆ ಹೇಮ, ನಾಗಿಣಿ ಅಲ್ಲ. ನಾನು ಯಾರ ಮಾತನ್ನು ನಂಬೋಲ್ಲ. ನನಗೆ ನನ್ನ ತಾಯಿ ತಂದೆಗಿಂತ ಹೆಚ್ಚಾಗಿ ನನ್ನ ಶಕ್ತಿ ಮತ್ತು ಪ್ರಯೋಗದ ಮೇಲೆ ನಂಬಿಕೆ ಇದೆ. ಇವಳು ನಾಗಿಣಿ ಆಗದೇ ಇದ್ರೆ ಸರ್ಪ ಬಂಧನ ಯಾಕೆ ಬಂಧಿಸ್ತಾ ಇತ್ತು? ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿಲ್ಲ ಅಂದಮೇಲೆ ವಿತಂಡ ವಾದ ಮಾಡೋ ಅಧಿಕ ಪ್ರಸಂಗತನ ಯಾಕೆ ತೋರಿಸ್ತಾ ಇದ್ದೀರಾ? ಮಹಾಕಾಲ, ಜೈ ಮಹಾಕಾಲ. ಬಾಬಾ, ನಾವೆಷ್ಟೇ ಹೇಳಿದ್ರು ನೀವ್ ಯಾಕೆ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂದ್ರೆ, ನಾನು ಗಣೇಶ ಮೂರ್ತಿಯಲ್ಲಿ ಸರ್ಪ ಬಂಧನ ಶಕ್ತಿಯನ್ನ ಅಡಕ ಮಾಡಿದ್ದು ಸುಳ್ಳೇ? ಅದು ಇವಳನ್ನ ಬಂಧಿಸಿದ್ದು ಸುಳ್ಳೇ? ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಹೇಳಿ. ಯಾಕೆ ಯಾರ ಬಾಯಿಂದನೂ ಮಾತು ಬರ್ತಾ ಇಲ್ಲ? ಮಾತಾಡಿ. ಯಾರು ನಾಗಿಣಿ ಯಾರು ನಾಗಿಣಿ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನಿಮ್ಮ ಮಾತುಗಳಿಂದ ನನ್ನ ಸಮಯ ವ್ಯರ್ಥ ಮಾಡಬೇಡಿ. ಎಲ್ಲರೂ ತೆಪ್ಪಗಿರಿ. ಮಹಾಕಾಲ, ಜೈ ಮಹಾಕಾಲ. ನೋಡಿದ್ರ ಬಾಬಾ, ಈಗಲಾದರೂ ನಂಬ್ತೀರಾ? ನೀವು ಹೇಳಿದಾಗ ಇವರು ಒಂದು ವೇಳೆ ನಾಗಿಣಿನೇ ಆಗಿದ್ರೆ ನಿಮ್ಮ ಮಂತ್ರಶಕ್ತಿಗಳು ಇವ್ರ ಮೇಲೆ ಪ್ರಭಾವ ಬೀಳ್ಬೇಕಾಗಿತ್ತಲ್ವಾ? ಇವಳು ನಮ್ಮನೆ ಜ್ಯೋತಿ, ಜ್ಯೋತಿ ಮನೆಯನ್ನ ಬೆಳಗಿಸುತ್ತೆ ಹೊರತು ಮನೆಯನ್ನ ಸುಡೋದಿಲ್ಲ ಬಾಬಾ. ನಾಗಿಣಿ ಎಂತವಳು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವಳ ಪ್ರಭಾವದಲ್ಲಿ ಏನಾದರೂ ನನ್ನ ಸೊಸೆ ಸಿಕ್ಕಾಕೊಂಡಿದ್ದಾಳೋ ಏನೋ. ಎಲ್ಲೋ ಏನೋ ತಪ್ಪಾಗಿರಬಹುದು. ಯಾರು ಏನೇ ಹೇಳಿದ್ರು ಇವಳೇ ನಾಗಿಣಿ, ಅದು ಸತ್ಯ. ಸುಳ್ಳು, ನಾನ್ ನಾಗಿಣಿ ಅಲ್ಲ ಹೇಮಾ ಅಂತ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆಲ್ಲ? ಇದು ಆ ಗಣೇಶನ್ ಪಾದದ ಮೇಲೆ ಆಣೆ. ಅಷ್ಟೆಲ್ಲ ಕಷ್ಟಪಡ್ತಾ ಇದ್ರು, ನಾನೇನು ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿಯಲ್ಲಿ ತಂದಿಟ್ಬಿಟ್ಟಿಯಲ್ಲ ಪರಮಾತ್ಮ. ಬಾಬಾ, ನಿಮ್ಮ ಮುಂದೆ ನಿಂತು ಮಾತಾಡೋಷ್ಟು ದೊಡ್ಡವಳಲ್ಲ ನಾನು. ಆದರೂ ಒಂದು ಮಾತು ಹೇಳ್ತಾ ಇದ್ದೀನಿ, ಎಲ್ಲೋ ಏನೋ ತಪ್ಪಾಗಿರಬಹುದು. ನಾಗಿಣಿ, ಅಮ್ಮನ ಈ ರೀತಿ ಅವಮಾನ ಮಾಡಿ ಹಿಂಸೆ ಮಾಡೋದು ನನ್ನ ಕೈ ನೋಡಕ್ಕಾಗ್ತಿಲ್ಲ. ಅತ್ತೆ ಪರಿಸ್ಥಿತಿನ ನನ್ನ ಕಣ್ಣಿಂದ ನೋಡೋದಕ್ಕಾಗ್ತಾ ಇಲ್ಲ. ಹೇಳು, ನೀನು ನಾಗಿಣಿ ಅಲ್ಲ ಹೇಮಾನ? ಹೌದು, ನಾನು ಹೇಮಾನೆ. ಹಾಗಾದ್ರೆ ಗಣಪತಿನ ಮುಟ್ಟಿ ಪ್ರಮಾಣ ಮಾಡು. ನಿನಗೆ ಹೇಳ್ತಿರೋದು ಗಣಪತಿನ ಮುಟ್ಟು ಪ್ರಮಾಣ ಮಾಡು. ದೇವ್ರೆ, ನಾನು ನಮ್ಮ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದವ್ರಿಗೆ ನನ್ನಿಂದ ಇಂಥ ಕಷ್ಟ ಬಂತು. ನನ್ನ ಅತ್ತೆಗೆ ಹೀಗಾಗಬಾರ್ದು. ನಾನು ನಿಜವಾಗ್ಲೂ ನಾಗಿಣಿ ಅಲ್ಲ, ನಾನು ಹೇಮ. Hey, hey, hey.
ಸಂತೋಷ ಸಮಾಧಾನ ಕಾಣ್ತಾ ಇದೆ ಅಂದರೆ ಇವಳೇ ನಿಜವಾದ ನಾಗಿನಿ ಇರಬೇಕು. ಇವಳೇ ನಾಗಿನಿ ಅನ್ನೋದನ್ನ ನಿರೂಪಿಸೋದಕ್ಕೆ ನಾನು ಸೋತಿದ್ದೀನಿ. ಈಗ ಬಾಬಾನು ಸೋತಿದ್ದಾರೆ. ಚಾತುರ್ಯ ನಡೆದಿದೆ. ಸತ್ಯ ಅನ್ನೋ ಬೆಂಕಿನ ಸುಳ್ಳು ಅನ್ನೋ ಬಟ್ಟೆ ಮೇಲೆ ಹಾಕಿದಾಗ ಆ ಬಟ್ಟೆ ಸುಡದೆ ಇರಲ್ಲ. ಸತ್ಯ ಈ ಪ್ರಪಂಚಕ್ಕೆ ತಿಳಿದೇ ಇರಲ್ಲ. ನನ್ನ ಶಕ್ತಿ ತುಂಬಿರೋ ಆ ಕವಡೆನ ತಗೊಂಡು ಬೇರೆ ಕಡೆ ಬಚ್ಚಿಡ್ತೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ನಿಮಗೆ ಹೇಗೆ ಕೃತಜ್ಞತೆಗಳನ್ನ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಏನಮ್ಮ ನೀನು ಒಳ್ಳೆ ಸ್ಟ್ರೇಂಜರ್ಸ್ ಹತ್ರ ಮಾತಾಡ್ದಾಗ ಮಾತಾಡ್ತಾ ಇದೀಯಾ? ಕೃತಜ್ಞತೆ ಹೇಳುವಂತ ಕೆಲಸ ನಾವು ಮಾಡಿದಾದ್ರೂ ಏನತ್ತೆ? ನೀವು ತಾನೆ ಬಾಬಾ ಹತ್ರ ವಾದ ಮಾಡಿ ನನ್ನನ್ನು ಬಿಡಿಸಿದ್ದು. ಅಲ್ಲ, ನೀನ್ ನಾಗಿಣಿ ಆಗೋದಕ್ಕೆ ಹೇಗಮ್ಮ ಸಾಧ್ಯ? ಎಲ್ಲೋ ಏನೋ ತಪ್ಪಾಗಿದೆ. ಹಾಗಾಗಿ ನೀನು ಗಣೇಶನ ಮುಂದೆ ಬಂದಿ ಆದೆ. ನೀವು ನನಗೆ ಧನ್ಯವಾದ ಹೇಳೋದಲ್ಲ, ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆಂದರೆ ನಾನು ಪಡಬೇಕಾದ ಹಿಂಸೆನ ನೋವನ್ನ ನೀವು ನನ್ನ ಪರವಾಗಿ ಅನುಭವಿಸಿದ್ದೀರಾ. ನನ್ನನ್ನು ನೀವು ಉಳಿಸಿದ್ದೀರಾ. ನಾನು ನನ್ನ ಗುರಿನ ಮುಟ್ಟೋದಕ್ಕೆ ಒಂದು ರೀತಿಯಲ್ಲಿ ನೀವು ಸಹಾಯ ಮಾಡಿದ್ದೀರಾ. ಅಯ್ಯೋ, ನಾನು ಬಂದ ಕೆಲಸನೇ ಮರೆತುಬಿಟ್ಟೆ. ಅಯ್ಯೋ ಪರಮೇಶ್ವರ, ಕವಡೆನೇ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋಗಿದೆ? ಮುಂದೆ ನನ್ನ ಸ್ಥಿತಿ